ಮದುವೆಯಾಗಿ ಕೇವಲ ಒಂದೇ ಒಂದು ತಿಂಗಳಿಗೆ ಈ ದುಷ್ಟ ಹೆಂಡತಿ ಏನ್ ಮಾಡಿದ್ದಾಳೆ ಗೊತ್ತಾ? ಹೌದು ಪಾಪ, ಪೊಲೀಸ್ನವರು ತಿಪ್ಪರ್ಲಾಗ ಹಾಕಿದ್ರು, ಕಂಡು ಹಿಡಿಯಲು ಆಗಿರಲಿಲ್ಲ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸದ್ಯ ಕಳೆದ 1.5 ವರ್ಷದಿಂದ ಒರಿಸ್ಸಾ ರಾಜ್ಯದಲ್ಲಿ ಈ ಒಂದು ಕೇಸ್ ತೀವ್ರ ಸಂಚಲನ ಉಂಟು ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ಮುಖ್ಯಮಂತ್ರಿಯಿಂದ ಹಿಡಿದು ಕೇಂದ್ರದ ಬಿಜೆಪಿ ವಕ್ತಾರರಿಗೂ ಆ ಯುವಕನ ಸಾವಿಗೆ ನ್ಯಾಯ ಒದಗಿಸುವಂತೆ ಜನ ಒತ್ತಾಯಿಸುತ್ತಿದ್ದಾರೆ. ಅಷ್ಟಕ್ಕೂ ಆ ಯುವಕ ಯಾರು ಗೊತ್ತಾ? ಒರಿಸ್ಸದ ರಾಜಧಾನಿಯಾದಂತಹ ಭುವನೇಶ್ವರ್ನಲ್ಲಿ ಆದಿತ್ಯ ರಾಜ್ ತಮ್ಮ ಸಮಾಜ ಸೇವೆಯಿಂದಲೇ ಹೆಸರುವಾಸಿಯಾಗಿದ್ದಂತಹ ಯುವಕ. ಸಾಮಾಜಿಕ ಕಾರ್ಯಗಳಿಂದಾಗಿ ಪಾಪ್ಯುಲರ್ ಆದ ಯುವಕನಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರಿದ್ದರು. ಉತ್ತಮ ಜನಸ್ನೇಹಿ ಕಾರ್ಯಗಳಿಂದ ಎಲ್ಲರ ಗಮನ ಸೆಳೆದಿದ್ದಂತಹ ಆದಿತ್ಯ ಅನಾಥ ಮಕ್ಕಳಿಂದ ಹಿಡಿದು ಬೀದಿ ಬದಿಯ ನಿರ್ಗತಿಯವರಿಗೂ ಸಮಾಜದ ಪ್ರತಿಯೊಬ್ಬ ನಾಯಕರಿಗೂ ಆದಿತ್ಯ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಂತಹ ವ್ಯಕ್ತಿ. ಫೇಸ್ಬುಕ್ನಲ್ಲಿ ಅಪ್ಲೋಡ್ ಅವರ ಮಾಡುತ್ತಿದ್ದಂತಹ ಇನ್ಸ್ಟಿರೇಷನ್ನಲ್ಲಿ ವಿಡಿಯೋಗಳು ಬಹಳ ಪಾಪ್ಯುಲರ್ ಆಗಿದ್ದವು. ಇನ್ನು ನಿಸ್ವಾರ್ಥ ಸೇವೆಗಾಗಿ ಮನಂ ಪ್ರೇಮಿ ಎಂಬ ಅನಾಥಾಶ್ರಮವನ್ನು ಕೂಡ ಶುರು ಮಾಡಿದ್ದರು. ಇಂತಹ ಆದಿತ್ಯ ಅವರಿಗೆ ವೈದ್ಯಶ್ರೀ ಎಂಬುವರ ಜೊತೆ 2020 ಜೂನ್ನಲ್ಲಿ ಮದುವೆ ಸಹ ಆಗಿತ್ತು. ಮದುವೆಯಾದ ಮೊದಲ 2 ವಾರಗಳ ಕಾಲ ಇವರು ಕೂಡ ಅನ್ಯೋನ್ಯವಾಗಿಯೇ ಇದ್ದರು. ಆದರೆ ಆ ಬಳಿಕ ಅವರ ಸಂಸಾರದಲ್ಲಿ ಸಮಸ್ಯೆಗಳು ತಲೆದೋರಿದವು. ವೈದ್ಯಶ್ರೀ ಆದಿತ್ಯರ ಜೊತೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಆಗಾಗ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಹಾರ ಖರ್ಚು ವೆಚ್ಚಗಳ ಪರಿಶೀಲನೆಯನ್ನು ಕೂಡ ನೋಡಿಕೊಳ್ಳುತ್ತಿದ್ದರು. ಹೀಗಿರುವಾಗ ಮದುವೆಯಾಗಿ 1 ತಿಂಗಳು ಕೂಡ ಪೂರ್ಣಗೊಂಡಿರಲಿಲ್ಲ. ಆ ವೇಳೆ ಆದಿತ್ಯ ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರಜ್ಞೆ ಇಲ್ಲದಂತೆ ತಲೆಗೆ ಗಾಢವಾದ ಪೆಟ್ಟಾಗಿ ಬಿದ್ದಿದ್ದರು. ಅವರ ಪ್ರಾಣಪಕ್ಷಿ ಹಾರಿಹೋಗಿತ್ತು. ಜನಪ್ರಿಯ ಈ ಕೇಸನ್ನು ಸಿಬಿಐಗೆ ನೀಡಿ ಎಂಬ ಆಗ್ರಹಗಳು ಜೋರಾಗಿ ಕೇಳಿಬಂತು. ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಸಾಮಾಜಿಕ ಕಾರ್ಯಕರ್ತನ ಸಾವಿಗೆ ಯಾರು ಕಾರಣ ಎಂಬುದು ಪತ್ತೆ ಹಚ್ಚಿಲ್ಲ. ಆದರೆ ಕೆಲವು ಊಹೆಗಳ ಆಧಾರದ ಮೇಲೆ ಅಲ್ಲಿದ್ದವರ ಮತ್ತು ಅಕ್ಕಪಕ್ಕ ಮನೆಯವರ ಹಾಗೂ ಕುಟುಂಬಸ್ಥರು ಹೇಳುವ ಇವಳೇ ಗಂಡನನ್ನು ಸುಪಾರಿ ಕೊಟ್ಟು ಬೇರೆ ಸಂಬಂಧ ಇಟ್ಟುಕೊಳ್ಳಲು ಹೀಗೆ ಮಾಡಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.